ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಾಯ್ತು? ನೆನ್ನೆ ಮಕ್ಕಳ ಜೊತೆ ಆಟ ಆಡ್ತಾ ತಲೆ ತಿರುಗಿ ಬಿದ್ದೋದ್ಲು. ಎದೆ ಹತ್ರ ನೋವು ಅಂತ ಒದ್ದಾಡ್ತಿದ್ಲು. ನನ್ ಫೋನ್ ಮಾಡ್ಬೇಕಲ್ವಾ ಅಕ್ಕ? ಚಿಕ್ಕಮ್ಮ, ನನ್ ಬಂಗಾರ ಅಲ್ಲಿ ನಿಂತಿದ್ಯಲ್ಲ, ಬಾ 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 ಬಾ. ಸೌಮ್ಯ ಕಣ್ಬಿಡಮ್ಮ, ಸೌಮ್ಯ ಸೌಮ್ಯ, ಏನಾಯ್ತಮ್ಮ? ಸೌಮ್ಯ ಸೌಮ್ಯ, ಏನಾಯ್ತಮ್ಮ? ಸೌಮ್ಯ ನೋಡು, ನಿಂಗೋಸ್ಕರ ಚಾಕ್ಲೇಟ್ಸ್ ತಂದಿದ್ದೀನಿ. ಸೌಮ್ಯ, ಚಿಕ್ಕಮ್ಮ ಕರಿತಾ ಇದ್ದೀನಮ್ಮ, ಎದ್ದೇಳು ಸೌಮ್ಯ. ಸೌಮ್ಯ ಎದ್ದೇಳು, ಸೌಮ್ಯ ಸೌಮ್ಯ. ನಾನು ಹೋಗಿ ನೀರ್ ತಗೊಂಬರ್ತೀನಿ. ಸೌಮ್ಯ ಇಲ್ಲಿ ನೋಡಮ್ಮ, ಸೌಮ್ಯ ಸೌಮ್ಯ ಸೌಮ್ಯ. ಸೌಮ್ಯ 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 ಎದ್ದೇಳಮ್ಮ, ಸೌಮ್ಯ ಸೌಮ್ಯ ಎದ್ದೇಳಮ್ಮ. ಸೌಮ್ಯ ಅಕ್ಕ, ನಾವು ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಕ್ಕ. ಆಯ್ತು ಅವನಿ? ಸುಜಾತ ಅವ್ರು ನಿಂಗೆ ಗೊತ್ತಲ್ವಾ, ನನ್ಗೆ ಅಕ್ಕನ ತರ. ಅವ್ರ ಮಗಳು ಸಡನ್ ಆಗಿ ತಲೆ ತಿರುಗಿ ಬಿದ್ದು ಹೋದ್ಲು, ತಕ್ಷಣ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ನೋಡಿದ್ರೆ ಯಾವ ಆಟೋನು ಸಿಗ್ತಾ ಇಲ್ಲ. ಹಾಸ್ಪಿಟಲ್ ವರ್ಗೂ ಲಿಫ್ಟ್ ಕೊಡು ಪ್ಲೀಸ್. ಸರಿ ಕೂತ್ಕೊಳ್ಳಿ. ಬಾಕ್ಕ, ಥ್ಯಾಂಕ್ಸ್ ನಿಹಾರಿಕಾ. ಅವನಿ ಒನ್ ಸೆಕೆಂಡ್. ಈ ಸಿಚುವೇಶನ್ ಅಲ್ಲಿ ನೀನ್ ಹೀಗೆ ರಿಕ್ವೆಸ್ಟಿಂಗ್ ಆಗಿ ಕೇಳುದು ತುಂಬಾ ರೀಸನೇಬಲ್ ಆಗಿದೆ, ಬಟ್ ನನಗೊಂದು ಪ್ರಾಬ್ಲಮ್ ಇದೆ. ಅದ್ರ ಹೆಸರು ಈಗೋ. ಅದನ್ನ ಇತ್ತೀಚೆಗೆ ನೀನು ತುಂಬಾ ರೊಚ್ಚಿಗೆಪ್ಸಿ ರೊಚ್ಚಿಗೆಪ್ಸಿ ಬಿಟ್ಬಿಟ್ಟಿದ್ಯಾ. ನಿನ್ನ ನೋಡ್ತಿದ್ದ ಹಾಗೇನೆ ಅದು ವೈಫೈ ಹಾಗೆ ಕನೆಕ್ಟ್ ಆಗೋಯ್ತು.
ಸೊ ನಾನು ನಿನಗೆ ಹೆಲ್ಪ್ ಮಾಡೋದಿಲ್ಲ, ಮಾಡಲ ಕೂಡ. ಏನು ಚಿಕ್ಕ ಆಸೆ ಹುಟ್ಟಿಸಿ ಬಿಟ್ಬಿಡೋಣ ಅಂತ ಕಾರ್ ಹತ್ತಿ ಎಂದೆ? ಇಲ್ಲ ಅಂದ್ರೆ ನಿಮ್ಮಂಥವರಿಗೆ ಅಂಥ ಅವಕಾಶನ ನಾನು ಯಾಕೆ ಕೊಡ್ತೀನಿ? ಕಾರ್ ಹತ್ತಬೇಕು ಅಂದ್ರು ಅದಕ್ಕೊಂದು ಅರ್ಹತೆ ಇರಬೇಕು. ನಿಹಾರಿಕಾ, ನನ್ನ ಮೇಲಿರೋ ಕೋಪನ ಈ ಸಮಯದಲ್ಲಿ ತೋರಿಸ್ಬೇಡ, ಹೆಲ್ಪ್ ಮಾಡು ಪ್ಲೀಸ್. ಆಗಲ್ಲ ಅವನಿ, ಚಿಕ್ಕ ಮಗು ಪ್ರಾಣದ ಜೊತೆ ಆಟ ಆಡ್ಬೇಡ, ದಯವಿಟ್ಟು ಇಲ್ಲ ಅನ್ಬೇಡ. ಇಂಥವ್ರ ಜೊತೆಗೆ ನನಗೇನ್ ಸಂಬಂಧ? ಯಾರ್ ಬೇಕೋ ಅವ್ರು ಕೂತ್ಕೊಂಡ್ರೆ ನನ್ ಕಾರ್ ಹಾಳಾಗತ್ತೆ. ಜೀವನದಲ್ಲಿ ಯಾರಗ್ ಬೇಕಾದ್ರೂ ಹೆಲ್ಪ್ ಮಾಡ್ತೀನಿ, ಆದ್ರೆ ನಿನಗೆ ನಿನಗ್ ಸಂಬಂಧಿಸಿರೋ ವ್ಯಕ್ತಿಗಳಿಗೆ ಮಾತ್ರ ಮಾಡಲ್ಲ. ಕೊನೆ ಕ್ಷಣದಲ್ಲಿ ಒಂದು ತೊಟ್ಟು ನೀರು ಕೂಡ ಕೊಡಲ್ಲ. ನೀನು ನನ್ನ ಶತ್ರು, ನಿನ್ನ ಸೋಲೆ ನನ್ನ ಆನಂದ. ಬೈ ಡಾರ್ಲಿಂಗ್. ನಿಹಾರಿಕಾ ಇರು ಪ್ಲೀಸ್. ಮಗುಗೇನಾದ್ರೂ ಆಯ್ತು ಅಂದ್ರೆ ಆಮೇಲೆ ಏನು ಮಾಡೋಕ್ಕಾಗಲ್ಲ. ಗೋ ಟು ಹೆಲ್. ಅಂಥವ್ರು ಯಾಕೆ ಸಹಾಯ ಮಾಡ್ತಾರೆ? ನಮ್ಮ ಅಮಾಯಕತ್ವ ಅಷ್ಟೆ. ಸೌಮ್ಯ ಸೌಮ್ಯ ಕಣ್ಬಿಡಮ್ಮ. ಅಕ್ಕ ಆಟೋ ಆಟೋ ಬರ್ತದೆ. ಆಟೋ ಅಣ್ಣ ನಿಲ್ಸಣ್ಣ, ಬೇಗ ಹತ್ರದಲ್ಲಿರೋ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ. ಎಮರ್ಜೆನ್ಸಿ ವಾರ್ಡಲ್ಲಿದ್ದಾರೆ. ಡಾಕ್ಟರ್ ನರ್ಸ್, ಎಮರ್ಜೆನ್ಸಿ ವಾರ್ಡಲ್ಲಿ. ಸ್ಟ್ರೇಟಾಗಿ ಹೋಗಿ ಮೇಡಮ್. ಡಾಕ್ಟರ್ ಡಾಕ್ಟರ್. ಏನಮ್ಮ ಏನಾಯ್ತು? ಸಡನ್ ಆಗಿ ತಲೆ ಸುತ್ತ ಬಂದ್ಬಿದ್ದು ಹೋದ್ಲು ಡಾಕ್ಟರ್. ನಿನ್ನೆ ಕೂಡ ಚೆಸ್ಟ್ ಹತ್ರ ಪೇನ್ ಅಂತ ಹೇಳಿ ಅಳ್ತಾ ಇದ್ಲಂತೆ. ಒಳಗಡೆ ಕರ್ಕೊಂಡು ಹೋಗಿ. ನೀವಿಲ್ಲೇ ವೇಟ್ ಮಾಡಿ. ಸೌಮ್ಯ ಏನೂ ಆಗಲ್ಲ, ಭಯ ಪಡಬೇಡ. ತಕ್ಷಣ ಈ ಟೆಸ್ಟ್ ಎಲ್ಲ ಮಾಡಿ. ಓಕೆನಾ? ಓಕೆ ಡಾಕ್ಟರ್. ಓಕೆ. ಏನಾಯ್ತು? ಇಮಿಡಿಯೇಟ್ ಆಗಿ ಟೆಸ್ಟ್ ಎಲ್ಲ ಮಾಡಿಸ್ಬೇಕು. ನೀವು ಹೋಗಿ ಬಿಲ್ ಪೇ ಮಾಡಿ ಬನ್ನಿ. ಸರಿ ಅಕ್ಕ, ನಾನು ಹೋಗಿ ಬಿಲ್ ಪೇ ಮಾಡಿ ಬರ್ತೀನಿ. ಈ ಟೆಸ್ಟ್ ಮಾಡಿಸ್ಬೇಕು, ಬಿಲ್ ಎಷ್ಟಾಯ್ತು ಹೇಳಿ. ನಾಲ್ಕು ಸಾವಿರ ಆಗಿದೆ ಮೇಡಮ್. ಬಿಲ್ ಪೇ ಆಯ್ತು ಅಕ್ಕ, ಮಾಡಿದ್ದೀನಿ. ಡಾಕ್ಟರ್
ನನ್ ಮಗಳಿಗೆ ಏನು ಆಗಲ್ಲಲ್ವಾ? ಟೆಸ್ಟ್ ರಿಸಲ್ಟ್ ಎಲ್ಲ ಬರ್ಲಿ, ಸಿಚುಯೇಷನ್ ಏನು ಅಂತ ಹೇಳ್ತೀನಿ. ಡಾಕ್ಟರ್, ನನ್ ಮಗಳಿಗೆ ಏನಾಗಿದೆ? ಕೆಲವು ಟೆಸ್ಟ್ ಮಾಡಿದೀವಿ, ರಿಪೋರ್ಟ್ಸ್ ಎರಡು ದಿನದಲ್ಲಿ ಬರುತ್ತೆ. ಅಲ್ಲಿವರೆಗೂ ಕಂಡೀಷನ್ ಏನು, ಪ್ರಾಪರ್ ಆಗಿ ಪ್ರಾಬ್ಲಮ್ ಏನು ಅಂತ ಹೇಳೋಕ್ಕಾಗಲ್ಲ. ಅಲ್ಲಿವರೆಗೂ ಮಗುಗೆ ಈ ಮೆಡಿಸಿನ್ಸ್ ಕೊಡಿ, ಯಾಕಂದ್ರೆ ತುಂಬಾ ವೀಕ್ ಆಗಿದ್ದಾಳೆ. ಎರಡು ದಿನ ಆದ್ಮೇಲೆ ಕಾಲ್ ಮಾಡ್ಕೊಂಡು ಬನ್ನಿ, ಸರಿನಾ? ನೀವೀಗ ಹೋಗಿ ಮಗು ನೋಡಬಹುದು. ಸೌಮ್ಯ, ಎದ್ದೇಳಮ್ಮ. ಸೌಮ್ಯ, ಹೇಳು ಬಂಗಾರ. ಅಕ್ಕ, ಯಾಕೆ ಅಳ್ತಾ ಇದ್ಯಾ? ಈಗೇನಾಯ್ತು ಅಂತ? ನಂಗನ್ಸ್ತಾಗೆ ಸುಸ್ತಿಂದ ಹೀಗಾಗಿರತ್ತೆ, ಅದನ್ ಬಿಟ್ಟು ಇನ್ನೇನೂ ಆಗಿರೋದಿಲ್ಲ. ಯಾವುದೇ ಚಿಕ್ಕ ಸಮಸ್ಯೆ ಆದ್ರೂ ಟೆಸ್ಟ್ ಮಾಡೋದು ಇವ್ರಿಗೆ ಅಭ್ಯಾಸನೇ ಅಲ್ವಾ? ಆ ಟೆಸ್ಟ್ ರಿಪೋರ್ಟಲ್ಲೂ ಏನೂ ಇರೋದಿಲ್ಲ. ನೀನೇನು ಭಯಪಡ್ಬೇಡ ಅಕ್ಕ, ನಿಮ್ಗೇನೂ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ನಾನಿದ್ದೀನಲ್ವಾ. ಮೆಡಿಸನ್ಗೆ ಈ ದುಡ್ಡು ಇಟ್ಕೋ. ನಿನ್ ಜೀವನನೇ ನೂರ್ ಕಷ್ಟಗಳಲ್ಲಿದೆ, ಅದು ಸರಿ ಹೋಗಲ್ಲ ಅನ್ನೋ ಹಾಗೆ ನಾವು ಕೂಡ ನಿನಗೆ ಕಷ್ಟ ಕೊಡ್ತಿದ್ದೀವಿ. ಅನಾವಶ್ಯಕವಾಗಿ ನಿನಗೆ ತೊಂದರೆ ಕೊಡ್ತಿದ್ದೀನೇನೋ ಅನಿಸ್ತಿದೆ. ಅಕ್ಕ, ನಾನ್ ಕಷ್ಟದಲ್ಲಿರುವಾಗ ನೀನ್ ನನಗೆ ಸಹಾಯ ಮಾಡ್ಲಿಲ್ವಾ? ಆದ್ರೂ ನಮಗ್ ನಾವಾಗ್ಲಿಲ್ಲ ಅಂದ್ರೆ ಇನ್ಯಾರು ಸಹಾಯ ಮಾಡ್ತಾರೆ? ಹಾಗೇನು ಅನ್ಕೋಬೇಡ ಅಕ್ಕ, ಏನೇ ಅಗತ್ಯ ಇದ್ರೂ ತಕ್ಷಣ ಫೋನ್ ಮಾಡು, ಸರಿನಾ? ನನಗೇನಾಗಿದೆ ಅಮ್ಮ, ಮಾತ್ ಮಾತ್ಕು ಯಾಕೆ ಇದೋಗ್ತಾ ಇದ್ದೀನಿ? ಸುಸ್ತಿಂದ ಹೀಗಾಗತ್ತೆ. ನೀನು ಭಯ ಪಡ್ಬೇಡ ಅಕ್ಕ, ನೀವು ಹೋಗಿ, ನಾನು ಮನೆಗೆ ಹೋಗ್ತೀನಿ. ನೀನು ಕೂಡ ನಮ್ಮ ಜೊತೆ ಬಾ ಚಿಕ್ಕಮ್ಮ. ಮನೆಗೆ ಹೋಗ್ಬೇಕು ಕಂದ, ನಾನು ಮತ್ತೆ ಬರ್ತೀನಿ. ಅಕ್ಕ, ನಾನು ಹೊರಡ್ತೀನಿ. ಸರಿ ಅವನಿ. ಚಿಕ್ಕಮ್ಮ ಸರಿಯಾದ ಸಮಯದಲ್ಲಿ ಮನೇಲಿದ್ದಿದ್ದಕ್ಕೆ ಹಾಸ್ಪಿಟಲಿಗೆ ಕರ್ಕೊಂಡು ಬರೋಕಾಯ್ತು. ಇಲ್ಲ ಅಂದಿದ್ರೆ ನಾನ್ ಭಯದಲ್ಲೇ ಇರ್ತಿದ್ದೆ. ಹಾಯ್, ತುಂಬಾ ವೇಟ್ ಮಾಡಿಸ್ತೆ ಅನ್ಸತ್ತೆ. ಪರವಾಗಿಲ್ಲ, ನಿನ್ ಕಂಡೀಷನ್ ನಾವ್ ಅರ್ಥ ಮಾಡ್ಕೊಂಡಿದೀವಿ. ಹೋಟೆಲ್ಗೆ ಹೋಗೋಣವಾ? ಸಾರಿ ಕಣೆ, ಅಷ್ಟೊಂದು ಟೈಮ್ ಇಲ್ಲ. ನಿಮ್ಮನ್ನ ಮೀಟ್ ಮಾಡಿ ತುಂಬಾ ದಿನ ಆಯ್ತಲ್ಲ, ಅದಕ್ಕೆ ಬಂದೆ ಅಷ್ಟೇ. ಹೇಗಿದೆ ಅತ್ತೆ ಮನೆ? ಹಾ, ಹೇಗಿದ್ರು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಲ್ಲ. ನಾಟಕ ಮಾಡೋಕ್ಕೂ ಆಗದೆ ಸಾಯ್ತಾ ಇದ್ದೀನಿ. ನಮ್ಮ ಸಂಪ್ರದಾಯಸ್ಥ ಅತ್ತೆ ವೇದವತಿ ಅವ್ರ ಹತ್ರ ಅಂತೂ ಟಾರ್ಚರ್. ಒಂದೊಂದ್ಸಲ ಅಂತೂ ಅವ್ರನ್ನ ನೋಡಿದ್ರೆ ಅವ್ರ ಮುಖದ ಮೇಲೆ ಗುದ್ದಬೇಕು ಅಂತ ಅನ್ಸತ್ತೆ. ಯಾಕೆ? ಅತ್ತೇನ್ ದಪ್ಪ ಆಚರಣೆಗಳು, ಅಮ್ಮನವರಂತೆ, ಮೂಗುತಿ ಅಂತೆ. ಆದ್ರಿಂದ ಉತ್ಸವ ಮಾಡಿದ್ರೆ ಮಳೆ ಬಂದು ಪ್ರಜೆಗಳ ಹೊಟ್ಟೆ ತುಂಬತ್ತಂತೆ, ಸಾಯಿಸ್ತಾ ಇದ್ದಾಳೆ. ಕೂತ್ಕೊಂಡ್ರೆ ಪೂಜೆ, ನಿಂತ್ಕೊಂಡ್ರೆ ಪೂಜೆ, ಊಟ ತಿನ್ನೋ ಮೊದಲು ಪ್ರಾರ್ಥನೆ, ಬೆಡ್ಗೂ ಮುಂಚೆ ಭಜನೆ. ಅಪ್ಪ, ಒಂದಲ್ಲ ಹುಚ್ಚಿಡಿತಾ ಇದೆ. ಈ ತರ ಹೇಳ್ಬಾರ್ದು, ಆದ್ರೆ ಆ ವೇದವತಿ ಹೋದ್ರೆ
ಅವ್ರ ಜೊತೆ ಈ ಎಲ್ಲ ಆಚರಣೆಗಳು ಹೋಗತ್ತೆ. ಹಾಗಾದ್ರೆ ಸರಿಯಾಗಿ ಪಾಲಿಸ್ತಿದ್ಯಾ ಅಂತ ಆಯ್ತು. ಪದ್ಧತಿನ ಚೆನ್ನಾಗ್ ಪಾಲಿಸೋ ಸೊಸೆ ಸಿಕ್ಕಿದ್ದಾಳೆ ಅಂತ ನಮ್ಮತ್ತೆ ಎಲ್ಲರ ಹತ್ರ ದೊಡ್ಡದಾಗ ಹೇಳ್ಕೊಂಡಿದ್ದಾಳೆ. ಹಳ್ಳಿಗೂ ಕರ್ಕೊಂಡು ಹೋಗಿ ದಂಗೂರ ಸಾರಿ ಹೇಳಿದಾಳೆ. ನನ್ನ ಲೈಫ್ ಸ್ಟೈಲ್ ಬಗ್ಗೆ ಗೊತ್ತಾಯ್ತು ಅಂದ್ರೆ ಮಾತ್ರ ಎದೆ ಒಡ್ಕೊಂಡ್ ಸತ್ತು ಹೋಗ್ತಾಳೆ. ಮದ್ವೆ ಆಗೋವರೆಗೂ ನಿನ್ ಕ್ಯಾರೆಕ್ಟರ್ ಬಗ್ಗೆ ಬಯಲಾಗ್ದಿರೋ ಹಾಗೆ ಹುಷಾರಾಗಿರೋ. ಅದಕ್ಕೆ ಅಲ್ವಾ ತುಂಬಾ ತಾಳ್ಮೆಯಿಂದ ಇರೋದು. ನೋಡ್ತಿರು, ಮದ್ವೆ ಆದ ಮಾನೇ ದಿನದಿಂದನೇ ನನ್ ಒರಿಜಿನಾಲಿಟಿಗೆ ಹೋಗ್ಬಿಡ್ತೀನಿ, ಇಲ್ಲ ಅಂದ್ರೆ ನಾನು ನನ್ನೇ ಮಿಸ್ ಮಾಡ್ಕೋತೀನಿ. ಜಗಳ ಆಗತ್ತೇನೋ ಕಣೆ. ಎಷ್ಟೇ ಜಗಳ ಆದ್ರೂ ಕೂಡ ವೇದವತಿ ನನ್ನ ಕಳ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವಳಂಥ ಜಾತಕ ಹೊಂದಿರೋ ಸೊಸೆ ಸಿಗೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಆ ಒಂದು ವೀಕ್ ಪಾಯಿಂಟ್ ಸಾಕು ನಾನು ರಾಣಿ ಹಾಗೆ ಬದುಕೋದಕ್ಕೆ. ಯಾವ್ದೇನೇ ಆದ್ರೂ ಇಲ್ಲಿವರೆಗೂ ಮಾತ್ರ ನನ್ ಮೇಲೆ ಯಾವುದೇ ಅನುಮಾನ ಬಂದಿಲ್ಲ. ಆ ಕುಟುಂಬದವರು ನನ್ನ ಕೊರಡ್ರಾಗಿ ನಂಬಿದ್ದಾರೆ. ಬಟ್ ಆ ನಂಬಿಕೆನ ಹಾಳ್ ಮಾಡೋದಕ್ಕೆ ಅವನಿ ತುಂಬಾ ಟ್ರೈ ಮಾಡ್ತಿದ್ದಾಳೆ. ಆ ಅವನಿ ಹತ್ರನೇ ಸ್ವಲ್ಪ ಹುಷಾರಾಗಿ ಮೇಂಟೈನ್ ಮಾಡ್ಬೇಕು. ಬೈ ಫ್ರೆಂಡ್ಸ್, ನಾನ್ ಮತ್ತೆ ಸಿಗ್ತೀನಿ. ಯಾಕಂದ್ರೆ ನಾನು ಒಂದ್ ಗಂಟೆ ಕಾಣಿಸ್ಲಿಲ್ಲ ಅಂದ್ರು ನಮ್ಮತ್ತೆ ನನ್ಗೋಸ್ಕರ ಹುಡುಕ್ತಾ ಇರ್ತಾಳೆ. ನಾನ್ ಹೊರಡ್ತೀನಿ. ಬಾಯ್ ಬಾಯ್. ಸುಜಾತ ಅವ್ರು ನಿಂಗೆ ಗೊತ್ತಲ್ವಾ, ನನ್ಗೆ ಅಕ್ಕಂತರ. ಅವ್ರ ಮಗಳು ಸಡನ್ ಆಗಿ ತಲೆ ತಿರುಗಿ ಬಿದ್ದು ಹೋದ್ಲು. ತಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಹಾಸ್ಪಿಟಲ್ ವರೆಗೂ ಲಿಫ್ಟ್ ಕೊಡು ಪ್ಲೀಸ್. ನಾನು ನಿನಗೆ ಹೆಲ್ಪ್ ಮಾಡೋದಿಲ್ಲ, ಮಾಡಲ್ಲ ಕೂಡ. ನಿಂತ್ಕೋ. ಏನು ನೀನ್ ಮಾಡಿದ್ ಕರೆಕ್ಟ್ ಅಂತ ನಿನಗೆ ಅನ್ನಿಸ್ತಾ ಇದೆಯಾ? ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ನೆನ್ಪಾಯ್ತು, ಅವಾಗ್ಲೇ ರೋಡ್ ಮೇಲೆ ನಡೆದಿದ್ರ ಬಗ್ಗೆನಾ? ನಿನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ರಾಂಗ್ ಇರಬಹುದು, ಆದ್ರೆ ನನ್ ದೃಷ್ಟಿಲಂತೂ ಕರೆಕ್ಟ್. ಮಾನವೀಯತೆ ಅನ್ನೋದು ಇದೆಯಾ ನಿಂಗೆ? ಇರ್ಬೇಕು ಅಂತ ರೂಲ್ ಏನಾದ್ರೂ ಇದೆಯಾ? ಫ್ಯೂಚರ್ ಅಲ್ಲಿ ವೃದ್ಧಾಶ್ರಮನೂ ಅನಾಥಾಶ್ರಮನೂ ಕಟ್ಬೇಕು ಅಂತ ಅನ್ಕೋತಾ ಇಲ್ಲ ನಾನು. ನಿಂಗೆ ಇಷ್ಟೊಂದು ಸ್ವಾರ್ಥನ? ಭೂಮಿ ಮೇಲಿರೋ ಪ್ರತಿ ಮನುಷ್ಯನಲ್ಲೂ ಪ್ರತಿ ಜೀವಿಯಲ್ಲೂ ಇರೋದು ಅದೇ ಅಲ್ವಾ? ನೀನೇನೋ ಮದರ್ ತೆರೇಸಾ ವಾರಸ್ದಾರಳ ಹಾಗೆ ಮಾತಾಡ್ತಿದ್ಯಲ್ಲ. ವೇದವತಿಯವ್ರ ಮನೆಗೆ ಸೊಸೆ ಆಗ್ಬೇಕು ಅಂತಿದ್ಯಾ? ಆ ಅರ್ಹತೆ ನಿನ್ನಲ್ಲಿ ಕಾಣಿಸ್ತಾ ಇಲ್ಲ. ಅಂತ ಸ್ಟೇಟ್ಮೆಂಟ್ಸ್ ಕೊಡೋದಕ್ಕೆ ನೀನ್ ಯಾರು? ಇಬ್ರು ಮಧ್ಯೆ ಯಾವ್ದೋ ವಿಷ ಬೆಂಕಿ ಹತ್ಕೊಂಡಿರೋ ಹಾಗಿದೆ, ಏನ್ ನಡೆದಿರಬಹುದು? ವೇದವತಿಯವ್ರ ಕುಟುಂಬ ಹತ್ತೂರು ಚೆನ್ನಾಗಿರ್ಬೇಕು ಅಂತ ಬೇಡ್ಕೊಳ್ಳುತ್ತೆ, ಅಂತದ್ರಲ್ಲಿ ನೀನು ಅಪಾಯದಲ್ಲಿರೋ ಒಂದ್ ಮಗು ಪ್ರಾಣನ ಕಾಪಾಡೋದಕ್ಕೋಸ್ಕರ ಸಣ್ಣ ಸಹಾಯ ಕೂಡ ಮಾಡ್ಲಿಲ್ಲ. ಮನೇಲಿ ನಡೆದಿರೋ ಸೀನ್ ಅಲ್ಲ, ಹೊರಗಡೆ ಏನೋ ಆಗಿದೆ. ಎಲ್ಲ ದಿನಗಳು ಒಂದೇ ತರ ಇರುತ್ತಾ? ನಾಳೆ ರೋಡಲ್ಲಿ ನಿನಗೇನಾದ್ರೂ ಆಗಿ ಜನರು ಕೂಡ ನಿನ್ನ ಹಾಗೆ ಬಿಟ್ಬಿಟ್ರೆ? ನನಗ್ಯಾಕಂತ ಪರಿಸ್ಥಿತಿ ಬರುತ್ತೆ? ನಿಂಗೇನಾದ್ರೂ ಹುಚ್ಚಾ?